ಮಂಗಳೂರಿನ ಹೆಸರಾಂತ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ರಿಜಿಸ್ಟರ್ ಮತ್ತು ವಿಫೋ ನ್ಯೂಸ್ ಸಹಯೋಗದೊಂದಿಗೆ ಮಂಗಳೂರಿನಲ್ಲಿ ಸಂತ ಭಕ್ತಿರಂಗ ಸಂತವಾಣಿ ಹಾಗೂ ದಾಸವಾಣಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಕುದ್ಮಲ್ ರಂಗರಾವ್ಪುರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮವು ಸಂಗೀತದ ಸುಧೆಯನ್ನು ಹರಿಸಿತು. ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವ ಧ್ಯಾನ ಸಂಗೀತ ಅಕಾಡೆಮಿ ಕಲಾ ಟ್ರಸ್ಟ್ ಮತ್ತು ವಿಫೋ ನ್ಯೂಸ್ನ ಸಹಯೋಗದಲ್ಲಿ ಅಪೂರ್ವವಾದ ಕಾರ್ಯಕ್ರಮವೊಂದು ಮಂಗಳೂರಿನಲ್ಲಿ ನಡೆಯಿತು. ಸಂತ ಭಕ್ತಿರಂಗ ಎನ್ನುವ ಸಂತವಾಣಿ ಹಾಗೂ ದಾಸವಾಣಿ ಕಾರ್ಯಕ್ರಮವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಧ್ಯಾನ ಸಂಗೀತ ಅಕಾಡೆಮಿಯ ಕಲಾ ಟ್ರಸ್ಟ್ನ ಅಧ್ಯಕ್ಷೆ ಲೋಲಾಕ್ಷಿ, ವಿಫೋ ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ಮಾಸ್ಟರ್ ಭವಾನಿಶಂಕರ್ ಕುಂದರ್ ಅವರ ಸಹೋದರ ಗೋವರ್ಧನ್ ಕುಂದರ್ ದಂಪತಿ ಸಹಿತ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಧಾರವಾಡದ ಕೈವಲ್ಯ ಕುಮಾರ್ ಗುರವ್ ಇವರ ಶಿಷ್ಯ ವಿಶಾಲ್ ಮಹಾರ್ಗುಡಿ ಹಾಗೂ ಪಂಡಿತ್ ಗಣಪತಿ ಭಟ್ ಹಾಸನಗಿ ಇವರ ಶಿಷ್ಯ ಅಮಿತ್ ಕುಮಾರ್ ಬೆಂಗ್ರೆ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವು ಸಂಗೀತದ ಸುದಿಯನ್ನು ಹಾರಿಸಿತು. ಸಿತಾರ್ನಲ್ಲಿ ಪಂಡಿತ್ ತಾರನಾಥ್ ಜೋಶಿ, ಬಾನ್ಸುರಿಯಲ್ಲಿ ಮನೀಶ್ ದಾಸ್, ತಬಲಾ ಬೋಲ್ನಲ್ಲಿ ಪುತ್ತೂರಿನ ಯುವ ಕಲಾವಿದ ಸುಮನ್ ದೇವಾಡಿಕ, ಸ್ವರ ರಾಗಗಳ ರಚನೆಯಲ್ಲಿ ಹೇಮಂತ್ ಭಾಗವತ್, ಪಕ್ವಾಸ್ನಲ್ಲಿ ಅತುಲ್ ಪ್ರಭು ಪಾಣೆಮಂಗಳೂರು, ತಾಳದಲ್ಲಿ ವಿದ್ಯಾರ್ಥಿ ಸುನೀತ್ ನಾಯಕ್, ಹಿನ್ನೆಲೆ ಗಾಯನದಲ್ಲಿ ಸಂದೇಶ್ ಕಾಮತ್ ಮತ್ತು ಆತ್ರೇಯ ಅವರು ಸಾಥ್ ನೀಡಿದರು. ಸಂತರು ದಾಸರ ರಚನೆಗಳು ಕಲಾವಿದರ ಕಂಠದಲ್ಲಿ ಮೊಳಗೆ ಸಂಗೀತದ ಸುದಿಯಲ್ಲಿ ಪ್ರೇಕ್ಷಕರನ್ನ ಮಿಂದೆಪ್ಪಿಸಿದರು. जय जय राम कृष्ण हरे, जय जय राम कृष्ण हरे, ಸಂಗೀತ ಹಾಗೂ ಭಜನ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದ ಸಾಧಕರಾದ ತಿಮ್ಮಪ್ಪ ಹೆಗ್ಡೆಯವರಿಗೆ ಹಾಗೂ ರಮಾನಾಥ್ ಕೋಟಿಕಾರ್ ಅವರಿಗೆ ಮಾಸ್ಟರ್ ಭವಾನಿಶಂಕರ್ ಕುಂದರ್ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶಾನಾಡಿ ಅಜಿತ್ ಕುಮಾರ್ ಹೆಗ್ಡೆಯವರು ಪ್ರಶಸ್ತಿ ಪ್ರದಾನ ಮಾಡಿದರು. Oh,
ಈ ಸಂದರ್ಭ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಗಣ್ಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ತೀರ್ಥರೂಪರ ಸ್ಮರಣಾರ್ಥವಾಗಿ ಈ ಒಳ್ಳೆಯ ಒಂದು ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಇಂತಹ ಕಾರ್ಯಕ್ರಮ ಅವರಿಂದ ನಿರಂತರ ನೆರವೇರಲಿ. ಕಲಾವಿದರಿಗೆ, ಸಂಗೀತಗಾರರಿಗೆ, ಎಲ್ರಿಗೂ ಇಂಥ ಒಂದು ಸೌಭಾಗ್ಯ, ಒಂದು ಉತ್ತೇಜನ, ಸ್ಫೂರ್ತಿ ಸಿಗುವಂಥ ಈ ಕಾರ್ಯಕ್ರಮ ಅವರಿಂದ ನಡೆಯುತ್ತಾ ಕಾರ್ಯಕ್ತಾ ಅವರಿಗೆ ನಮ್ಮ ಪರವಾಗಿ ತತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಭಜನೆ ಹೇಳಿದರೆ ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಯಾವುದು ಒಂದು ಫಲವನ್ನು ಅಪೇಕ್ಷೆ ಮಾಡುವಂಥದ್ದಿಲ್ಲ. ಆದರೂ ಸಹ ಶ್ರೀ ಕುಂದರವರ ಒಂದು ಬಾಲ್ಯ ಆ ಸಂಗೀತದ ಬುನಾದಿಯಲ್ಲೇ ಇದ್ದದ್ರಿಂದ, ಮತ್ತು ಅವರ ತಂದೆಯವರು ಸಹ ದೊಡ್ಡ ಒಂದು ಸಂಗೀತ ಭಜನಾ ಒಂದು ಸೇವೆಯ ಮಾಡುವುದರಿಂದ ಆ ಸಂಸ್ಕಾರ ಬಂದದ್ದರಿಂದ ಅವರಿಗೆ ಈ ಆಲೋಚನೆ ಬಂದಿರಬೇಕು ಅಂತ ಕಾಣ್ತದೆ. ಆದ್ದರಿಂದ ಅವರಿಗೆ ಮತ್ತು ಅವರ ಬಳಗದವರಿಗೆ ನಾನು ಇನ್ನೂ ಅವರು ಮಾಡುವಂಥ ಈ ಕೈಕರ್ಯದಲ್ಲಿ ಅಭಿವೃದ್ಧಿಯಾಗಬೇಕು. ಎಲ್ರಿಗೆ ಈ ಥರ ಒಂದು ಒಳ್ಳೆಯ ಕೆಲಸ, ಯಾವುದಾದ್ರೂ ಮಾಡಿದ ಸಾಧನೆಯನ್ನು ಅದನ್ನು ಗುರುತಿಸಿಕೊಂಡು ಅವರನ್ನು ಸನ್ಮಾನ ಮಾಡುವುದು ಒಳ್ಳೆಯ ವಿಷಯ. ಆದ್ದರಿಂದ ಅವರ ಬಳಗಕ್ಕೆ ನಾನು ನನ್ನ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಮಾಡುವ ಕಾರ್ಯ ಇನ್ನೂ ವಿಸ್ತಾರ ಆಗಬೇಕು, ಎಲ್ಲ ಕಡೆಯಲ್ಲಿ ಪ್ರಸಾರ ಆಗಿ ಈ V4 ಚಾನೆಲ್ ಒಳ್ಳೆಯ ಹೆಸರು ಪಡಿಬೇಕಂತ ಹೇಳಿ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ವೇಳೆ V4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ದಂಪತಿ, ಭವಾನಿ ಶಂಕರ್ ಅವರ ಹಿರಿಯ ಪುತ್ರಿ ರೇವತಿ ದಂಪತಿ, ಸಹೋದರ ಗೋವರ್ಧನ್ ದಂಪತಿ ಮತ್ತಿತರ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ 24/7 ಮಂಗಳೂರು.